ನೋಡ್ರಿ, ಕೆ ಎಚ್ ಮುನಿಯಪ್ಪನವ್ರನ್ನ ಪಾಪ ಅವರು ರಾಜಕೀಯವಾಗಿ ಎಂದೋ ಕೊಂದಾಕಿದ್ದಾರೆ. ರಾಜಕೀಯವಾಗಿ ಅವರು ಯಾವ ರೀತಿ ಬಳಲಿದ್ದಾರೆ ಅಂತೇಳಿ ನಾವು ಬಹಳ ವರ್ಷಗಳಿಂದ ಆ ಪಕ್ಷದ ಬಗ್ಗೆ ನಾನೇನು ಮಾತಾಡಲ್ಲ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕಾರ್ಯಕ್ರಮ ಮುಗಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್, ಪತ್ರಕರ್ತರು ಕಾಂಗ್ರೆಸ್ನಲ್ಲಿ ಮಾಜಿ ಸಂಸದ ಕೆ ಎಚ್ ಮುನಿಯಪ್ಪನವರನ್ನು ಕಡೆಗಾಣಿಸುತ್ತಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಪಾಪ ಕೆ ಎಚ್ ಮುನಿಯಪ್ಪನವರನ್ನು ರಾಜಕೀಯವಾಗಿ ಎಂದೂ ಕೊಂದುಬಿಟ್ಟಿದ್ದಾರೆ. ರಾಜಕೀಯವಾಗಿ ಸಾಕಷ್ಟು ಬಳಲಿದ್ದಾರೆ. ಅವರಾಗಿರುವುದಕ್ಕೆ ಸ್ವಾಭಿಮಾನ ಬಿಟ್ಟು ಇನ್ನು ಪಕ್ಷದಲ್ಲೇ ಇದ್ದಾರೆ, ನಾವಾಗಿದ್ದರೆ ಇರುತ್ತಿರಲಿಲ್ಲ ಎಂದು ಟಾಂಗ್ ನೀಡಿದರು. ಮುನಿಯಪ್ಪನವ್ರನ್ನ ಪಾಪ ಅವರು ರಾಜಕೀಯವಾಗಿ ಎಂದೋ ಕೊಂದಾಕಿದ್ದಾರೆ. ರಾಜಕೀಯವಾಗಿ ಅವರು ಯಾವ ರೀತಿ ಬಳಲಿದ್ದಾರೆ ಅಂತೇಳಿ ನಾವು ಭಾಳ ವರ್ಷಗಳಿಂದ ಆ ಪಕ್ಷದ ಬಗ್ಗೆ ನಾನೇನು ಮಾತಾಡಲ್ಲ. ಅವರಾಗಿರೋದಕ್ಕೆ ಇನ್ನೂ ಕೂಡ ಸ್ವಾಭಿಮಾನ ಬಿಟ್ಟು ಪಾಪ ಆ ಪಕ್ಷದಲ್ಲಿದ್ದಾರೆ. ನಮ್ಮಂಥವರಾಗಿದ್ದರೆ ಒಂದು ದಿವಸ ಇರ್ತಾ ಇರಲಿ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಕುರಿತು ಕೇಳಿದ ಪ್ರಶ್ನೆಗೆ, ಮೊದಲು ಪಕ್ಷಕ್ಕೆ ಅವರಿಬ್ಬರು ಜೋಡೆತ್ತುಗಳು ಎನ್ನುತ್ತಿದ್ದರು, ಆ ಜೋಡೆತ್ತುಗಳು ಈಗ ಉತ್ತರಕ್ಕೊಂದು ದಕ್ಷಿಣಕ್ಕೊಂದು ಎಂಬಂತಾಗಿದೆ ಎಂದು ಲೇವಡಿ ಮಾಡಿದರು. ನನಗೆ ನಗು ಬರುತ್ತೆ ಅಷ್ಟೇ ಇರೋದು. ಒಂದೊಂದು ದಿವಸ ಒಂದೊಂದು ಡ್ರಾಮಾ. ಮೊದಲು ಎರಡು ಜೋಡೆತ್ತು ಅಂದರು, ಈಗ ನೋಡಿದ್ರೆ ಒಬ್ಬರು ಉತ್ತರ ಕರ್ನಾಟಕ, ಒಬ್ಬರು ದಕ್ಷಿಣ ಕರ್ನಾಟಕ. ಮಧ್ಯ ಕರ್ನಾಟಕ ಯಾರಿಲ್ವಾ ನೋಡಿ? ಯಾರಾದರೂ ಇದೆ? ಕರಾವಳಿ ಕರ್ನಾಟಕಕ್ಕೊಬ್ಬರು, ಮಧ್ಯ ಕರ್ನಾಟಕಕ್ಕೊಬ್ಬರು, ಕಲ್ಯಾಣ ಕರ್ನಾಟಕಕ್ಕೊಬ್ಬರು. ಆ ರೀತಿಯಲ್ಲಿ ಮಾಡೋಕ್ಕೆ ಕೇಳಿ. ಬಹುಶಃ ನಮ್ಮ ಮಾಡಲು ಏನಾದರೂ ಉಪಯೋಗ ಮಾಡ್ತಾವ್ರೇನೋ ಗೊತ್ತಿಲ್ಲ, ಫಾಲೋ ಮಾಡ್ತಾ ಇರಬೇಕು. ನಮ್ಮ ಮಾಡಲು ಬಿ ಜೆ ಪಿ ಮಾಡಲು ಇದೆಯಲ್ಲ, ಐದು ದಿಕ್ಕುಗಳಿಂದ ಪಂಚ ದಿಕ್ಕುಗಳಿಂದ ಬರುವಂಥ ಕಾರ್ಯಕ್ರಮ, ನಮ್ಮದು ಯಾತ್ರೆ ಇದೆ. ಬಹುಶಃ ಅದನ್ನು ನೋಡಿ ಅವರಿಗೆ ಜ್ಞಾನೋದಯ ಆಗಿರ್ಬೋದು. ಕಾಂಗ್ರೆಸ್ ಆರೋಪಕ್ಕೆ ತಿರುಗೇಟು ನೀಡಿದ ಸಚಿವ ಸುಧಾಕರ್ ಅವರು, ಪ್ರಾರಂಭದಿಂದಲೂ ಬಿಜೆಪಿ ಕೋಮುವಾದಿ ಕೋಮುವಾದಿ ಎಂದು ಆರೋಪ ಮಾಡುತ್ತಾ ಬಂದಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಶೇಕಡಾ 30% ಮಂದಿ ಮುಸ್ಲಿಂ ಸಮುದಾಯವಿದೆ, ಅಲ್ಲಿ ಹೇಗೆ ಮುಸ್ಲಿಂ ಬಾಂಧವರು ಬಿಜೆಪಿಗೆ ಮತ ಹಾಕಿದರು ಎಂದು ತಿರುಗೇಟು ನೀಡಿದರು. ಅವರು ಪ್ರಾರಂಭದಿಂದ ಅದೇ ತಾನೇ ಕೋಮುವಾದಿ ಕೋಮುವಾದಿ ಅಂತ ಹೇಳ್ತಾರೆ. ಇವರು ಕಾಂಗ್ರೆಸ್ನವರು ಕೋಮುವಾದಿಗಳು ಅಂತ ಬಿಜೆಪಿಯನ್ನು ಹೇಳಿದರೆ, ಶಿವಸೇನೆ ಕೋಮುವಾದಿ ಅಲ್ಲಪ್ಪ, ಇದಕ್ಕಿನ್ನ ಕೂಡ ಕೋಮುವಾದಿ ಪಕ್ಷ ಅಲ್ವಾ ಶಿವಸೇನೆ? ಶಿವಸೇನೆ ಜೊತೆ ಇವರು ಮಹಾರಾಷ್ಟ್ರದಲ್ಲಿ ಸರ್ಕಾರ ಹೆಂಗೆ ಮಾಡಿದರು? ನಿನ್ನೆ ಮೊನ್ನೆವರೆಗೂ ನಿತೀಶ್ ಕುಮಾರು ಬಿಜೆಪಿಯಲ್ಲಿ ಅಲಯನ್ಸ್ ಪಾರ್ಟ್ನರು. ಬಿಹಾರಲ್ಲಿ ಇವರು ಅವ್ರ ಜೊತೆ ಹೊಂದಾಣಿಕೆ ಮಾಡಿ ಸರ್ಕಾರ ಹೆಂಗೆ ಮಾಡ್ಕೊಂಡ್ರು? ಇವ್ರಿಗೆ ಬೇಕಾದಾಗ ಶಿವಸೇನೆ ಕೋಮುವಾದಿ ಅಲ್ಲ. ನೋಡಿ, ಇದೆಲ್ಲ ಕೂಡ ಜನ ಗಮನಿಸ್ತಾ ಇರ್ತಾರೆ. ಇವರು ಡಬಲ್ ಸ್ಟ್ಯಾಂಡರ್ಡ್ ಪೊಲಿಟಿಕ್ಸ್ ಇದೆಯಲ್ಲ, ಇದೆಲ್ಲ ಕೂಡ ಎಕ್ಸ್ಪೋಸ್ ಆಗ್ತಾ ಇದೆ. ಅಲ್ರಿ, ಉತ್ತರ ಪ್ರದೇಶದಲ್ಲಿ 30%ಗೂ ಹೆಚ್ಚು ಮುಸಲ್ಮಾನರಿದ್ದಾರೆ. ಅಲ್ಲಿ ಬಿ ಜೆ ಪಿ ಹೆಂಗ್ ಗೆಲ್ತು ಮತ್ತೆ? ಮುಸಲ್ಮಾನರು ಬಿ ಜೆ ಪಿಗೆ ವೋಟ್ ಕೊಡ್ದಿರೋ ನಾವು ಗೆದ್ವಾ? ಉತ್ತರ ಪ್ರದೇಶದಲ್ಲಿ ಗೆಲ್ಲಕ್ಕೆ ಸಾಧ್ಯನಾ? ಇವತ್ತು ಮುಸಲ್ಮಾನರಿಗೂ ಕೂಡ ಅರ್ಥ ಆಗಿದೆ, ತಡವಾಗಿ ಅರ್ಥ ಆಗಿದೆ ಅವರಿಗೆ. ಬಿ ಜೆ ಪಿಯವರು ಕೂಡ ನಮ್ಮ ಶ್ರೇಯಸ್ಸನ್ನು ಬಯಸುವಂಥ ಪಕ್ಷ ಆಗಿದೆ, ಅವರಿಂದ ನಮಗೆ ಅನ್ಯಾಯ ಆಗಲ್ಲ. ಹಾಗಾಗಿ ಇವತ್ತು ಹೆಚ್ಚು ಹೆಚ್ಚು ಅಲ್ಪಸಂಖ್ಯಾತರು ನಮ್ಮ ಜೊತೆ ಸೇರಿಕೊಳ್ಳುವಂಥದ್ದು ಆಗ್ತಾ ಇದೆ. ಡಿ ದೇವರಾಜ್, MMTV News, ಚಿಕ್ಕಬಳ್ಳಾಪುರ.